ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಡಿಸೆಂಬರ್ 19ರಂದು ಬೆಂಗಳೂರಿನ ಎನ್ಪಿಎಸ್ ರದ್ದು ಮಾಡಲು ನಡೆಯಲಿರುವ ಅನಿರ್ದಿಷ್ಟಾವಧಿ ಧರಣಿಗೆ ಗುಡಿಬಂಡೆಯಲ್ಲಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಅರಿವು ಮೂಡಿಸುವ ಜಾಥಾ ಕಾರ್ಯಕ್ರಮ ನಡೆಯಿತು. ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಎನ್ಪಿಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್, ಎನ್ಪಿಎಸ್ ರದ್ದತಿಗಾಗಿ ಹಮ್ಮಿಕೊಳ್ಳುವ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ನೌಕರರು ಭಾಗವಹಿಸಿ ಎನ್ಪಿಎಸ್ ನೌಕರರ ಒಗ್ಗಟ್ಟನ್ನು ಪ್ರದರ್ಶಿಸಿ ಆ ಮೂಲಕ ನ್ಯಾಯಯುತವಾದ ನಿವೃತ್ತ ನಂತರ ಬರುವಂತಹ ಪಿಂಚಣಿ ನೌಕರರಿಗೆ ಎಷ್ಟು ಅಗತ್ಯ ಎಂಬುದನ್ನು ಸರ್ಕಾರಕ್ಕೆ ಮನಮುಟ್ಟುವ ಕೆಲಸ ಮಾಡಬೇಕಿದೆ. ಡಿಸೆಂಬರ್ 19ರಿಂದ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ನಿಶ್ಚಿತ ಪಿಂಚಣಿಗಾಗಿ ಫ್ರೀಡಂ ಪಾರ್ಕ್ ಹೋರಾಟವನ್ನ ಅನಿರ್ದಿಷ್ಟಾವಧಿಯಲ್ಲಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಇವತ್ತು ನಾವು ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಒಂದು ಜನರಿಗೆ ಸರ್ಕಾರಿ ನೌಕರರಿಗೆ ಜನಪ್ರತಿನಿಧಿಗಳಿಗೆ ಒಂದು ಈ ಮಾಹಿತಿಯನ್ನು ತಲುಪಬೇಕು. ಜೊತೆಗೆ ನಿಶ್ಚಿತ ಪಿಂಚಣಿಗಾಗಿ ನಾವು ಏನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ಬಿತ್ತರಿಸಿ ನಮ್ಮ ಈ ಒಂದು ಸಂಧ್ಯಾಕಾಲದ ಜೀವನಕ್ಕೋಸ್ಕರ ಏನು ಪಿಂಚಣಿಯನ್ನು ಪಡಿತೀವಿ ಅದನ್ನು ನಮಗೆ ನಿಶ್ಚಿತವಾಗಿ ಕೊಡಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇವತ್ತು ನಾವು ಎಲ್ಲ ಇಲಾಖೆಗಳಲ್ಲಿ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಒಂದು ಮೂಡ್ತಕ್ಕಂಥ ಒಂದು ಕೆಲಸವನ್ನು ಈ ದಿನ ನಾವು ಮಾಡ್ತಾ ಇದ್ದೀವಿ. ಡಿಸೆಂಬರ್ 19 ನಮ್ಮ ಈ ಒಂದು ತಾಲೂಕಿನಿಂದ ಸಹ ಮೂರು ಬಸ್ಸುಗಳು ಇಲ್ಲಿಂದ ಹೊರಡ್ತಾ ಇದ್ದಾವೆ. ಎಲ್ಲ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು ನಮ್ಮ ಜೊತೆಗಿದ್ದಾರೆ. ನಮ್ಮ ಪ್ರಾಥಮಿಕ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರು, ನಮ್ಮ ಮಾಜಿ ಅಧ್ಯಕ್ಷರ ಸರ್ಕಾರಿ ನೌಕರರ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರು, ಎಲ್ಲ ಇಲಾಖೆಗಳ ಆತ್ಮೀಯ ಮಿತ್ರರು, ನಮ್ಮ ಜಿಪಿಟಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಅವರು, ನಮ್ಮ ಎಲ್ಲ ಇಲಾಖೆಗಳ ಮಿತ್ರರು ಪದಾಧಿಕಾರಿಗಳು, ಈ ಒಂದು ನಮ್ಮ ಪ್ರೌಢಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಕೆ ಸಿ ಮಂಜುನಾಥ್ ಸರ್ ಅವರು, ಎಲ್ಲ ಇಲಾಖೆಗಳ ನೌಕರರು ಸಹ ನಮಗೆ ಆತ್ಮೀಯವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ, ಇದನ್ನು ಮನ ದನಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಕೆ ಬಿ ಈ ಒಂದು ನಮ್ಮ ಕೆ ಬಿ ಡಿಪಾರ್ಟ್ಮೆಂಟ್ ಅವರು ಸಹ ಈ ಸಮಯದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರ ಒಂದು ಬೆಂಬಲದಿಂದ ನಾವು ಏನು ಡಿಸೆಂಬರ್ 19ರ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ತೀವಿ. ಏನು ನಮಗೆ ನಿಶ್ಚಿತ ಪಿಂಚಣಿ ಖಾತ್ರಿ ಆಗುವವರೆಗೂ ನಾವು ಒಂದು ಫ್ರೀಡಂ ಪಾರ್ಕ್ ಹೋರಾಟದಿಂದ ನಾವು ವಿಚಲಿತರಾಗೋದಿಲ್ಲ ಅಂತ ಹೇಳ್ತಾ, ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ ಓಪಿಎಸ್ ಪದ್ಧತಿಯನ್ನು ಜಾರಿಗೆ ತಂದಿದೆ. ಅದರಂತೆ ರಾಜ್ಯ ಸರ್ಕಾರ ಓಪಿಎಸ್ ಪದ್ಧತಿಯನ್ನು ಜಾರಿಗೊಳಿಸಲು ಮುಂದಾಗಬೇಕು. ಈಗಾಗಲೇ ಅವೈಜ್ಞಾನಿಕವಾದ ನೂತನ ಪಿಂಚಣಿ ಯೋಜನೆಯನ್ನು ವಿರೋಧಿಸಿ ಸಂಘದ ವತಿಯಿಂದ ಅನೇಕ ವಿಚಾರ ಸಂಕಿರಣಗಳನ್ನು ಹಾಗೂ ಕಾರ್ಯಾಗಾರವನ್ನು ನಡೆಸಿದೆ. ಇನ್ನು ಡಿಸೆಂಬರ್ 16ರಿಂದ ಬೆಂಗಳೂರಿನಲ್ಲಿ ನಡೆಯಲಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಎಲ್ಲಾ ಎನ್ಪಿಎಸ್ ನೌಕರರು ಭಾಗಿಯಾಗಿ ಹೋರಾಟ ಯಶಸ್ವಿ ಮಾಡಬೇಕೆಂದರು. ಪಟ್ಟಣ ಮುಖ್ಯ ರಸ್ತೆಯಲ್ಲಿ ಎನ್ಪಿಎಸ್ ರದ್ದು ಮಾಡುವಂತೆ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ, ಕಾರ್ಯದರ್ಶಿ ಶ್ರೀ ರಾಮಪ್ಪ, ಪದಾಧಿಕಾರಿಗಳಾದ ಶ್ರೀ ರಾಮರೆಡ್ಡಿ, ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಮೊದಲಾದವರಿದ್ದರು. ವೀರಾಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ವಯ ಮಾದಿಗ ಜನಾಂಗಕ್ಕೆ ಮೀಸಲಾತಿ ನಿಗದಿಗೊಳಿಸಲು ಒತ್ತಾಯಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಮಾದಿಗ ಜನಾಂಗದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಲು ನಿವೃತ್ತ ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗ ಜಾರಿಗೊಳಿಸಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅದರಲ್ಲಿ 16 ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲೆ ಮೂಲೆಗಳ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಮೀಸಲಾತಿ 15+3, ಅದರಲ್ಲಿ 15ರಲ್ಲಿ 101 ಜಾತಿಗಳಿವೆ. 101 ಜಾತಿಗಳಲ್ಲಿ ಸ್ಪೆಸಿಫಿಕ್ ಆಗಿ ಮಾದಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಈ ಕರ್ನಾಟಕದಲ್ಲಿ. ಇವತ್ತು ಸರ್ಕಾರದಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಆ ಸೌಲಭ್ಯಗಳಲ್ಲಿ ಅವರು ವಂಚಿತರಾಗಿದ್ದಾರೆ. ಆ ಕಾರಣದಿಂದ ನಾವು ಈ ಜನಾಂಗಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಮಾದಿಗ ಜನಾಂಗ ಅವ್ರಿಗೂ ಕೊಡಲಿ, 101 ಜಾತಿಗಳಿರೋರಿಗೂ ಕೊಡಲಿ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿರೋರಿಗೆ ನಮಗೆ ಶೇಕಡ 6-7% ಆ ಒಂದು ಮೀಸಲಾತಿಯನ್ನು ಅನುವು ಮಾಡಿಕೊಟ್ರೆ ಈ ಜನಾಂಗ ನಮ್ಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ರಾಜಕೀಯ ರಂಗಗಳಲ್ಲೂ ನಮ್ಮ ಜನ ಬೆಳಿಬೋದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ
36 ಎಂಎಲ್ಎ ಲಂಬಾಣಿಸು 12 ಜನ ಇದ್ದಾರೆ 10 ಜನ ಬಂದು ಭೋವಿಗಳಿದ್ದಾರೆ 8 ಜನ ಬಂದು ಒಲೆಯರಿದ್ದಾರೆ 6 ಜನ ಮಾತ್ರ ಮಾದಿಗರಿದ್ದಾರೆ ಇದು ಒಂಥರ ಜನಸಂಖ್ಯೆ ಅನುಗುಣ ಅನುಪಾತದಂತೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಈ ಜನಾಂಗಕ್ಕೆ ಆ ಕಾರಣದಿಂದ ನಾವು ಇವತ್ತು ನಮ್ಮ ಜನಾಂಗ ಎಲ್ಲೇ ಹೋದರೂ ಭೂಮಿ ಮೇಲೆ ಅರಳಿದ್ದಾರೆ ಒಂದು ಕಾಲದಲ್ಲಿ ದೇಶಕ್ಕೆ ಅನ್ನ ಕೊಟ್ಟಿರೋ ಜನ ನಮ್ಮ ಜನ ಇವತ್ತು ಬೀದಿ ಪಾಲಾಗಿದ್ದಾರೆ ಇದಕ್ಕೆ ಯಾರು ಹೊಣೆಗಾರರು ಆಳುವ ಸರ್ಕಾರಗಳು ಅದಕ್ಕೆ ಕಾರಣ ಆ ಕಾರಣದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಂದರೆ ನಮ್ಮ ಜನಾಂಗಕ್ಕೆ ನೀವು ತಿದ್ದುಪಡಿ ಮಾಡಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರತ್ಯೇಕವಾದ ಮಂತ್ರಿಗಳಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಫೆಸಿಲಿಟೀಸು ಆ ಇದರಲ್ಲಿ ತಿದ್ದುಪಡಿ ಮಾಡಿ ನಮಗೆ ಮಾದಿಗ ಜನಾಂಗ ಅಂತ ಬರೆದ್ರೆ ಭಾಳ ಒಳ್ಳೆಯದು ಎಲ್ಲ ಕೆಲಸಗಳು ಸರ್ಕಾರದಲ್ಲಿ ಏನೇನು ಅನುದಾನಗಳು ಅವೆಲ್ಲ ಬರಬೇಕು ಈ ಜನಾಂಗಕ್ಕೆ ಆಗ ಇವರು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗ್ತದೆ ಅದಾಗಲಿಲ್ಲ ಅಂದರೆ ನಮ್ಮ ಜನ ಮತ್ತೆ 2000 ವರ್ಷಗಳ ಹಿಂದೆ ಹೋಗ್ತಾರೆ ಏನ್ಸಿಯಂಟ್ ಸಿವಿಲೈಸೇಷನ್ ಬರ್ತಾರೆ ನಮ್ಮ ಜನ ಅನಾಗರಿಕ ಆಗಿ ಬದುಕನ್ನು ಸಾಗಿಸಬಾರ್ದು ನಾಗರಿಕತೆಗೆ ಬಂದ ಮೇಲೆ ನಾವು ನಾಗರಿಕತೆ ಜೀವನವನ್ನು ನಾವು ಸಾಕಬೇಕು ಆ ಕಾರಣ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊಳ್ಳೋದ್ರೆ ಈ ಜನಾಂಗಕ್ಕೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಬೇಕು 6 ರಿಂದ 7 ನಂತರ ಜಾತಿ ಸರ್ಟಿಫಿಕೇಟು ಮಾದಿಗ ಅಂತ ಬರೆದ್ರೆ ತುಂಬ ಒಳ್ಳೆಯದು ಅಷ್ಟೇಳಿ ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ ಬಾಲಕೋಂಟಳ್ಳಿ ಗಂಗಾಧರ್ ರಾಮಕೃಷ್ಣ ಅಕೇಶ್ ರಮಣ್ ಎಂ ವೇಣು ವೆಂಕಟೇಶ್ ವೆಂಕಟೇಶ್ ಮಾತಾಂಗ ಫೌಂಡೇಶನ್ ರಾಮಣ್ಣ ಶ್ರೀನಿವಾಸ್ ಇತರರು ಹಾಜರಿದ್ದರು ಎನ್ ಸತೀಶ ಮೊಕ್ ಟಿವಿ ಚಿಕ್ಕಬಳ್ಳಾಪುರ ಪಾಕಿಸ್ತಾನದ ಸಚಿವ ಬಿಲಾವಲ್ ಭುಟ್ಟೋ ಹೇಳಿಕೆ ಖಂಡಿಸಿ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬೆಳಗಾವಿ ಬಿಜೆಪಿ ಮಹಾನಗರ ಹಾಗೂ ಯುವ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಪಾಕ್ ಸಚಿವರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಹಾಗೂ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಪಾಕ್ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಅವರ ಭಾವಚಿತ್ರವನ್ನು ದಹನ ಹಾಗೂ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನರೇಂದ್ರ ಮೋದಿ ಅವ್ರಿಗೆ ಗಾವಿನಲ್ಲಿ ಇವತ್ತು ವಿಶೇಷ ಏನಂದ್ರೆ ಈ ಸೈಕಲ್ ಮತ್ತು ಈ ಬೈಕನ್ನು ಲೋಕಾರ್ಪಣೆ ಮಾಡುವ ಕೆಲಸವನ್ನು ಇವತ್ತು ಜಿಲ್ಲಾಧಿಕಾರಿ ನಿತೇಶ್ ಸಾಹೇಬರು ಮತ್ತು ಎಂ ಬಿ ಆದ ಭಾಗೇವಡಿ ಸಾಹೇಬರು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಶುರು ಮಾಡಿದ್ದೀವಿ ವಿಶೇಷವಾದ ಸಂಗತಿ ಅಂದ್ರೆ ಇದು ಭಾಳಷ್ಟು ಜನರು ಇಲ್ಲಿ ಇರ್ತಾರೆ ಅಲ್ಲೇ ಬೆಳಕೆ ಆಗಬೇಕಂತ ಒಂದು ಯೋಜನೆ ಯಾಕಂದರೆ ಪೆಟ್ರೋಲ್ ಸಮಸ್ಯೆ ಮತ್ತು 4-ವೀಲರ್ 2-ವೀಲರ್ಸ್ ಒಳಗೆ ತೊಗೊಂಡು ಸಿಟಿ ಒಳಗೆ ಭಾಳಷ್ಟು ಸಮಸ್ಯೆ ಇದ್ದಾಗ ಬಡವ್ರಿಗಿಂತ ಬಡವ್ರ ಜನರು ಏನಿರ್ತಾರೆ ಅವ್ರು ಉಪಯೋಗ ಮಾಡ್ಕೋಬೋದು ಭಾಳ ಸಂಗತಿ ಅಂದರೆ 300ಕ್ಕಿಂತ ಜಾಸ್ತಿ ಸೈಕಲ್ ಬೈಸಿಕಲ್ ಮತ್ತು ಸೈಕಲ್ಗಳು ಇವತ್ತು ನಾವು ಉಪಯೋಗ ಮಾಡಲಿಕ್ಕೆ ಇಟ್ಟೀವಿ ಪೆಟ್ರೋಲ್ ಸಮಸ್ಯೆ ಇಲ್ಲ ಮತ್ತು ಪೊಲ್ಯೂಷನ್ ಸಮಸ್ಯೆ ಇಲ್ಲ ಈ ಹೆಣ್ಣಿನಲ್ಲಿ ಇದೇ ಇದ್ರ ಹಿಂದೆ ಅಭ್ಯಾಸ ಯಾವುದೂ ಪರಿಸ್ಥಿತಿ ಬಡವ್ರಿಗಿಂತ ಬಡವ್ರ ಜನರು ಉಪಯೋಗ ಮಾಡ್ಕೋಬೇಕು ಎರಡನೇದು ಪೊಲ್ಯೂಷನ್ ಫ್ರೀ ಇರಬೇಕು ಹೀಗಾಗಿ ಇವತ್ತು ನಾವು ಬೆಳಗಾವಿ ಕ್ಷೇತ್ರದಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇದು ಉದ್ಘಾಟನೆ ಮತ್ತು ಪೂಜಾ ಮಾಡಿದ್ದೀವಿ ಜನರು ಇದು ಸದುಪಯೋಗ ಮಾಡಬೇಕಂತ ಕಳ್ಕೊಳ್ಳಿ ವಿನಂತಿ ಬೆಳಗಾವಿ ಜನತೆ ಎಲ್ಲ ವಿನಂತಿ ಈ ಸೈಕಲ್ ಆಣಿ ಈ ಬೈಕ್ ಯಾಚಾ ಸದುಪಯೋಗ ಕರಾವ ಹೇ ಮಲಾ ವಾಟತೆ ಸ್ಮಾರ್ಟ್ ಸಿಟಿಜಿ ಎಮ್ ಡಿ ಬಾಗೇವಡಿ ಸಾಹೇಬ್ ತ್ಯಾಚಬರೋ ಜಿಲ್ಲಾಧಿ ನಿತೇಶ್ ಯಾಂಚ್ಯಾ ನೇತೃತ್ವಾಖಾಲಿ ಆಜ ಆಮ್ಹಿ ತ್ಯಾಚ ಚಾಲೂ ಕೆಲ ಆಹೆ ಏಕೂನಚ ಬೆಳಗಾವಿಮಧ್ಯೆ ಗರೀಬಾತಲ್ಯಾ ಗರೀಬ ಜನತೆಯಲ್ಲ ಬೆಳಗಾವಿ ಸಿಟಿ ಸದುಪಯೋಗ ಕೆಲಾ ಪಾಹಿಜೆ ಜನತೆನ ಯಾಚಾ ಉಪಯೋಗ ಕರಾವ ಕಾರಣ ಯಾಚ್ಯಾಪಾಸೂನ್ ಪೆಟ್ರೋಲ್ ವಾಚತೆ ಪೊಲ್ಯೂಷನ್ ಹೋತ್ ನಾಹೀ ಮ್ಹಣಜೆ ಏಕೂನಚ ಯಾಚೆ ಭರ್ಪೂರ್ ಮಲ್ಟಿಪರ್ಪಸ್ ಉಪಯೋಗ ಆಯ್ತು ತ್ಯಾಚಾ ಪುರೇಪೂರ್ ಬೆಳಗಾವಿತಲ್ಯಾ ಜನತೆನ ಉಪಯೋಗ ಕರೋಂಗ ಹೀ ಕಳ್ಕೊಳ್ಳಿ ವಿನಂತಿ ಭಾರತೀಯ ಜನತಾ ಪಕ್ಷದ ಗುಡಿಬಂಡೆ ಮಂಡಲದ ಕಾರ್ಯಕಾರಿಣಿ ಸಭೆಯನ್ನು ಗುಡಿಬಂಡೆಯ ಶ್ರೀ ಗಾಯತ್ರಿ ಪ್ರಸಾದ ಭವನದಲ್ಲಿ ಏರ್ಪಡಿಸಲಾಗಿತ್ತು ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿರುವ ಈ ಸಮಯದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಪಾಲಿಸಬೇಕಾದ ಕಾರ್ಯತಂತ್ರ ಮನೆ ಮನೆಗೆ ಸರ್ಕಾರದ ಸಾಧನೆಗಳ ಮಾಹಿತಿ ತಿಳಿಸುವುದು ಸೇರಿದಂತೆ ಅನೇಕ ಸಂಘಟನಾತ್ಮಕ ವಿಷಯಗಳ ಕುರಿತು ಪಕ್ಷದ ಹಿರಿಯರು ಕಾರ್ಯಕರ್ತರಿಗೆ ತಿಳಿಸಿದರು
ಸಮಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಸ್ವಾತಂತ್ರ್ಯ ನಂತರದಲ್ಲಿ ಬಹಳಷ್ಟು ಕಾಲ ಆಳಿದ ಕಾಂಗ್ರೆಸ್ ಸರ್ಕಾರ ಸಾಧಿಸದೆ ಹೋದ ಅನೇಕ ಕ್ಷೇತ್ರದಲ್ಲಿನ ಸಾಧನೆಯನ್ನು ಕೆಲವೇ ವರ್ಷದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಾಧಿಸಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಧನೆಯನ್ನು ಪ್ರತಿಯೊಬ್ಬ ಮತದಾರರಿಗೆ ಹಾಗೂ ಪ್ರತಿ ಕುಟುಂಬಕ್ಕೆ ತಿಳಿಸುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ನಾವೆಲ್ಲ ಇರ್ತಕ್ಕಂತ ನಾವು ಸುಮಾರು 45 50 60 ವರ್ಷದ ಆಸ್ಪಾಸ್ 8 ವರ್ಷಗಳ ಹಿಂದೆ ಹೋಗಿದ್ದೇವೆ. ಇವತ್ತು ಅದೇ ರೀತಿಯಲ್ಲಿ ಏನು ಉಜಾಲ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಇವತ್ತು ನೀವು ಫ್ರೀ ಗ್ಯಾಸ್ ಕೊಟ್ಟಿದ್ದಾರೆ. ಸುಮಾರು 5 ಕೋಟಿಗೂ ಹೆಚ್ಚಿನ ಒಂದು ಗ್ಯಾಸ್ ಕನೆಕ್ಷನನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ. ಏನು ಗ್ಯಾಸ್ ಕನೆಕ್ಷನ್ ಕೊಟ್ಟ ಮೇಲೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ನಮ್ಮ ಹಳ್ಳಿಗಾಡ ಕಾರ್ಯಕರ್ತರು ನಿಮಗೆಲ್ಲರೂ ಗೊತ್ತಿದೆ. 8 ವರ್ಷಗಳ ಹಿಂದೆ ಹೋಗಿ ನೋಡಿದ್ದೀವಿ, ಈ ಬಾಗೇಪಲ್ಲಿ ತಾಲೂಕಿನಲ್ಲಿ ಬರೀ ಕೇವಲ ಮಣ್ಣು ಮತ್ತು ಕಲ್ಲು ನೋಡ್ತಾ ಇದ್ರಿ, ಎಲ್ಲಾದರೂ ಗ್ರೀನ್ರಿ ನೋಡ್ತಾ ಇದ್ರೆ ನೀವು ಇವತ್ತು ಯಾವ ಬೆಟ್ಟಕ್ಕೂ ಕೂಡ ಸಣ್ಣ ಜಮೀನು ನೋಡಿದ್ರು ಕೂಡ ಗ್ರೀನ್ರಿ ಇದೆ. ಯಾಕೆಂದರೆ ಯಾರು ಕೂಡ ಆ ಒಂದು ಕಟ್ಟಿ ಸೌದೆಯನ್ನು ಯಾರು ಹೊಡಿತಾ ಇಲ್ಲ, ಸೌದೆಯನ್ನು ಉಪಯೋಗಿಸೋದೇ ಇಲ್ಲ ಇವತ್ತು. ಅದರಿಂದ ಇಡೀ ಕಾಡು ಡೆವಲಪ್ ಆಗ್ತಾ ಇದೆ ಮತ್ತು ಗ್ರೀನ್ರಿ ಡೆವಲಪ್ ಆಗ್ತಾ ಇದೆ. ಅದರಿಂದ ಇವತ್ತು ಮಳೆಗಳು ಅಷ್ಟೇ, 4-5 ವರ್ಷಗಳ ಹಿಂದೆ ನಾವು ಎಷ್ಟು ಬರಗಾಲವನ್ನು ಅನುಭವಿಸಿದ್ದೀವಿ. ಬಾಗೇಪಲ್ಲಿ ತಾಲೂಕು ಅಂದರೆ ಇಡೀ ಕರ್ನಾಟಕದಲ್ಲಿ ಫೇಮಸ್ ಬರಗಾಲ ಪ್ರದೇಶ. ನಾವು ಆಚೆ ಏನು ಏಪ್ರಿಲ್ ಮೇನಲ್ಲಿ ನಾವು ಆಚೆ ಹೋದರೆ ಎಲ್ಲ ತೆಗೆದಗಿಸ್ತಾ ಇರ್ತಕ್ಕಂಥದ್ದು ಬರೀ ಮಣ್ಣು ಮತ್ತು ಕಲ್ಲು. ಇವತ್ತು ನಾವು ಎಲ್ಲಾದರೂ ಆ ಥರ ನೋಡೋಕ್ಕಾಗುತ್ತಾ? ಯಾಕೆ ಇದೆಲ್ಲವೂ ಸಹ ನರೇಂದ್ರ ಮೋದಿಜಿ ಮಾಡಿರ್ತಕ್ಕಂಥ ಗ್ಯಾಸ್ ಕನೆಕ್ಷನಿಂದ ಇಡೀ ಕಾಡು ಡೆವಲಪ್ ಆಯಿತು. ಅದರ ಜೊತೆಗೆ ಪ್ರಾಣಿ ಸಂಕುಲಗಳು ನಾವು ನೋಡ್ಬೋದು, ಚಿರತೆ ಇರ್ಬೋದು ಮತ್ತು ಕರಡಿ ಇರ್ಬೋದು ಮತ್ತು ಜಿಂಕೆ ಇರ್ಬೋದು ನವಿಲುಗಳಿರ್ಬೋದು ಇವತ್ತು ಎಲ್ಲರ ಮನೆಗಳ ಮುಂದೆ ಬರ್ತಾ ಇದೆ, ಪಕ್ಕದ ಜಮೀನುಗಳಲ್ಲಿ ಬರ್ತಾ ಇದೆ. ನಾವು 7-8 ವರ್ಷಗಳಿಂದ ನಾವು ನೋಡಿದ್ದೀವ, ಇವತ್ತು ಡೈಲಿ ಪೇಪರ್ಗಳು ನೋಡ್ತಾ ಇದ್ದೀವಿ, ಆನೆಗಳು ಬರ್ತಾ ಇದೆ. ಇದೆಲ್ಲವೂ ಸಹ ನಿಜವಾಗ್ಲೂ ಸಹ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬಂದು ಈ ಒಂದು ರಾಷ್ಟ್ರವನ್ನು ಈ ದೇಶವನ್ನು ಇಡೀ ವಿಶ್ವದಲ್ಲಿಯೇ ಸಹ ನಮ್ಮವರು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಮತ್ತೆ ಅವರು ನಮ್ಮ ದೇಶವನ್ನು ಅಗ್ರಮಾನ್ಯ ದೇಶವನ್ನು ಈ ಸಮಯದಲ್ಲಿ ಬಿಜೆಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮುರಳೀಧರ ರಾವ್ ಕಾರ್ಯಕರ್ತರಿಗೆ ಸಂಘಟನಾತ್ಮಕ ವಿಷಯಗಳ ಕುರಿತು ತಿಳಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪದ್ಮಾವತಮ್ಮ, ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಎಸ್ಟಿ ಮೋರ್ಚಾ ಅಧ್ಯಕ್ಷ ನವೀನ, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಪ್ರೆಸ್ ಶಿವಪ್ಪ ಮೊದಲಾದವರು ಭಾಗಿಯಾಗಿದ್ದರು. ವೀರಶೇಖರ್ ಅಮೋಕ್, ಟಿವಿ ಗುಡಿಬಂಡೆ. ನೆಲಮಂಗಲ ರಸ್ತೆ ದಾಟುತ್ತಿದ್ದ ಪಾದಚಾರಿಗೆ ಕಾರು ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದೆ. ಪಾದಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಈ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆಲಮಂಗಲ ತಾಲೂಕಿನ ಬೆಲ್ಲಿನಕೋಟೆ ಬಳಿ ಘಟನೆ ನಡೆದಿದ್ದು, ಘಟನೆಯಲ್ಲಿ ಬೆಲ್ಲಿನಕೋಟೆ ನಿವಾಸಿ ಸಾಬುಲಾಲ್ ಮೃತ ದುರ್ದೈವಿಯಾಗಿದ್ದಾನೆ. ಬೆಂಗಳೂರು ಕಡೆಯಿಂದ ತುಮಕೂರಿನ ಕಡೆಗೆ ಅತಿ ವೇಗವಾಗಿ ತೆರಳುತ್ತಿದ್ದ ಕಾರು ರಸ್ತೆ ದಾಟುತ್ತಿದ್ದ ಸಾಬುಲಾಲ್ಗೆ ಡಿಕ್ಕಿ ಹೊಡೆದು ವಾಹನ ನಿಲ್ಲಿಸದೆ ಎಸ್ಕೇಪ್ ಆಗಿದೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸಾಬುಲಾಲ್ ಕಾರ್ಪೆಂಟರ್ ಕೆಲಸ ಮಾಡುತ್ತಿದ್ದು ರಾತ್ರಿ ರಸ್ತೆ ದಾಟುವ ವೇಳೆ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಗುಬ್ಬಿ ತಾಲೂಕಿನ NH 206 ರಸ್ತೆಯಲ್ಲಿ ಹೆಚ್ಚುತ್ತಿರುವ ಅಪಘಾತದ ಹಿನ್ನೆಲೆಯಲ್ಲಿ ನಡೆದ ಅಮೋಕ್ ಟಿವಿ ಲೈವ್ ವೀಕ್ಷಿಸಿದ ಅಧಿಕಾರಿಗಳು ನಿನ್ನೆಯಿಂದಲೇ ರಸ್ತೆಯ ಅಪಘಾತವಾಗುವ ಸ್ಥಳಗಳಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಲಾಗಿದೆ. ಇದು ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ.
ಅಪಘಾತ ಸಂಬಂಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ನಡೆದಿತ್ತು. ಅಪಘಾತ ನಡೆದ ಸ್ಥಳದ ಮಾರ್ಗವಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಸಂಚರಿಸುವ ಸಂದರ್ಭದಲ್ಲಿ ಸಾರ್ವಜನಿಕರವರನ್ನ ತಡೆದು ಪ್ರಶ್ನಿಸಿದರು. ಇದು ಕೇಂದ್ರ ಸರ್ಕಾರದ ರಸ್ತೆ ಆಗಿರುವುದರಿಂದ ಅವರ ಜೊತೆ ಮಾತನಾಡುತ್ತೇನೆ ಎಂಬ ಉತ್ತರ ನೀಡಿದ್ರು ಆರಗ ಜ್ಞಾನೇಂದ್ರ. ಅಮೋಘ್ ಟಿವಿಯಲ್ಲಿ ವಿಶೇಷ ವರದಿ ಬಂದ ಕೂಡಲೇ ಅದನ್ನು ಅಧಿಕಾರಿಗೆ ಅಮೋಘ್ ವರದಿಗಾರರು ಎಚ್ಚರಿಸಿದ ನಂತರ ಅಪಘಾತ ವಲಯದಲ್ಲಿ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.